ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಾಗೆ ಇನ್ನೊಂದು ಎರಡು ಕೆಲಸ ಆಗ್ಬೇಕಿತ್ತು ಶೇಷಪ್ಪ. ಹೇಳಿಮ್ಮ. ಅಪಾರ್ಟ್ಮೆಂಟ್ ಎಲ್ಲ ಚೆನ್ನಾಗಿದೆ, ಆದ್ರೆ ಅಡುಗೆ ಮನೇಲಿ ರುಬ್ಗುಂಡ ಇಟ್ಟಿಲ್ಲ ಶೇಷಪ್ಪ. ಅದಕ್ಕೆ ಅಡುಗೆ ಮನೇಲಿ ಒಂದು ರುಬ್ಗುಂಡ ಹಾಕಿಸ್ಕೊಟ್ಬಿಡ್ತೀಯಾ? ಆಮೇಲೆ ಪೂರ್ವಕ್ಕೆ ಒಂದು ಕಿಟಕಿನೂ ಇಲ್ಲ ಆ ಮನೇಲಿ. ವಾಸ್ತು ಪ್ರಕಾರ ಪೂರ್ವಕ್ಕೆ ಒಂದಾದರೂ ಕಿಟಕಿ ಇರಲೇಬೇಕಂತೆ. ಅದಕ್ಕೆ ಪೂರ್ವಕ್ಕೆ ಒಂದು ಕಿಟಕಿ ಹಾಕಿಸ್ಕೊಟ್ಬಿಡ್ತೀಯಾ? ನೋಡು ಇಂಥ ಹುಚ್ಚುಚ್ಚು ಮಾತಾಡ್ತಾಳು. ಏನು ಹುಚ್ಚುಚ್ಚು ಮಾತು? ವಾಸ್ತು ಪ್ರಕಾರ ಪೂರ್ವಕ್ಕೆ ಕಿಟಕಿ ಇರಬೇಕು. ವಾಸ್ತು ಸರಿಯಾಗಿಲ್ಲದ ಮನೆಗೆ ಹೋಗಿದ್ದಕ್ಕೆ ನೋಡಿ ಏನಾಯ್ತು, ನಮ್ಮ ಗೋವಿಂದ ರಾಜ್ಲಾಯಿರು ಸತ್ತೇ ಹೋಗ್ಬಿಟ್ರು. ನಮಗೆ ಯಾರಿಗೂ ಹಾಗಾಗಬಾರ್ದು ಅಂತ ನಾ ಹೇಳಿದ್ರೆ ನನ್ನ ಮೇಲೆ ರೇಗಾಡ್ತಿರಲ್ಲ. ಇವಾಗ ಹೇಗೆ ಇಡಿಸ್ತೀಯಾ ಪೂರ್ವ ಕಿಟಕಿ? ಪೂರ್ವಕ್ಕಿರೋ ಗೋಡೆ ಒಡ್ಸೋದು, ಕಿಟಕಿ ಇಡಿಸೋದು ಅಷ್ಟೇ. ಪೂರ್ವಕ್ಕಿರೋ ಗೋಡೆ ಒಡೆದ್ರೆ ಪಕ್ಕದ ಮನೆ ತೂತ್ ಬಿಡುತ್ತೆ ಅಷ್ಟೇ. ಪೂರ್ವಕ್ಕಿರೋದು ಬಯಲಲ್ಲ ಶೇಷಪ್ಪ, ಪಕ್ಕದ ಮನೆ ಗೋಡೆ. ಹಾಗಾದ್ರೆ ಆಗಲ್ವಾ? ಹೇಗಾಗುತ್ತೆ ಬಿಡಿ, ಎಲ್ಲ ಸರಿಯಾಗಿರೋ ಮನೆಗೆ ಹೋಗೋದ ನಾನು ಕೇಳ್ಕೊ ಬಂದಿಲ್ಲ. ನೋಡ್ ಶೇಷಪ್ಪ, ಮಾತು ಮಾತು ಹಿಂಗೆ ಅಷ್ಟೋತ ಕೂತ್ಕೊಂಡ್ಬಿಡ್ತಾಳೆ. ಹೋಗ್ಲಿ ಬಿಡಿ, ನಾನೇ ಕೆಟ್ಟೋಳು. ಇವಾಗ ಯಾರಂದ್ರು ಕೆಟ್ಟೋಳು ಅಂತ ನಿನ್ನ? ನೋಡ್ ಶೇಷಪ್ಪ ಹೇಗೆ ಮಾತಾಡ್ತಾಳೆ. ಅಮ್ಮ ಬೇಜಾರು ಮಾಡ್ಕೋಬೇಡಿ, ಅಡುಗೆ ಮನೆಯಲ್ಲಿ ರುಬ್ಗುಂಡ ನಾನು ಹಾಕಿಸ್ಕೊಡ್ತೀನಿ.